ವೆಲ್ಕಮ್ ಬ್ಯಾಕ್ ಟು ವುಮೆನ್ಸ್ ವರ್ಲ್ಡ್. ಇವತ್ತಿನ ವಿಡಿಯೋ ಅಲ್ಲಿ ವಿನೆಗರ್ ಇಂದ ಏನೇನೆಲ್ಲ ಯೂಸಸ್ ಆಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ವಿನೆಗರ್ ನ ನಾವು ನಾರ್ಮಲಿ ಅಡಿಗೆ ಮಾಡೋದಕ್ ಮಾತ್ರ ಯೂಸ್ ಮಾಡ್ತೀವಿ. ಸೊ ಅದನ್ನ ಬಿಟ್ಟು ಏನೇನಕ್ಕೆಲ್ಲ ವಿನೆಗರ್ ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ ಕ್ವಿಕ್ ರಿಮೈಂಡರ್, ಇನ್ನು ಯಾರ್ಯಾರು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮಾಡೋ ಎಲ್ಲಾ ವಿಡಿಯೋಸ್ ನಿಮ್ಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಆಗಿ ಸಿಗುತ್ತೆ. ಸೊ ಬನ್ನಿ ನೋಡೋಣ ವಿನೆಗರ್ ಇಂದ ಏನೇನೆಲ್ಲ ಉಪಯೋಗಗಳಾಗುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾ ತರದ ಗ್ಲಾಸ್ ಕ್ಲೀನರ್ಸ್, ಹೌಸ್ ಹೋಲ್ಡ್ ಕ್ಲೀನರ್ಸ್ ಅಂತ ಸಿಗುತ್ತೆ. ಸೊ ಅದನ್ನ ಬಿಟ್ಟು ನೀವೇ ಮನೆಯಲ್ಲಿ DIY ಹೌಸ್ ಹೋಲ್ಡ್ ಕ್ಲೀನರ್ ಮಾಡ್ಬೋದು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ತರದ ಒಂದು ಸ್ಪ್ರೇ ಬಾಟಲ್ ತಗೊಳ್ಳಿ, ಅದ್ರಲ್ಲಿ ಯಾವ್ದಾದ್ರು ಮೀಡಿಯಂ ಸೈಜ್ ಕಪ್ ತಗೊಳ್ಳಿ, 3 ಕಪ್ಸ್ ನೀರ್ ಹಾಕಿ, 1 ಕಪ್ ವಿನೆಗರ್ ಹಾಕ್ತೀವಿ. ಕಿಚನ್ ಸ್ಲಾಬ್ ಮೇಲೆ, ಸ್ಟವ್ ಮೇಲೆ, ಏನೇನಿಗ್ ಬೇಕು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಹೌಸ್ ಹೋಲ್ಡ್ ಕ್ಲೀನರ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ಏನಿಲ್ಲ ಅಂದ್ರು 2 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ, ಟ್ರೈಡ್ ಅಂಡ್ ಟೆಸ್ಟೆಡ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ ಮನೇಲಿ ಈ ತರ ಕೆಟಲ್ ಇದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇದ್ರೊಳಗಡೆ ಎಲ್ಲ ಹಾರ್ಡ್ ವಾಟರ್ ಸ್ಟೈನ್ಸ್ ಅಂತ ಕಲೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಹೋಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ಸ್ವಲ್ಪ ನೀರ್ ಹಾಕಿ, ಸ್ವಲ್ಪ ವಿನೆಗರ್ ಹಾಕಿ, ಒಂದು ಕ್ಯಾಪ್ ಅಷ್ಟು ವಿನೆಗರ್ ಹಾಕಿದ್ರೆ ಸಾಕು. ಇದನ್ನ ಹಾಕಿ ಒಂದ್ಸರಿ ಚೆನ್ನಾಗಿ ಬಾಯ್ಲ್ ಮಾಡಿ. ಈ ತರ ಬಾಯ್ಲ್ ಆಗ್ತಿರತ್ತೆ. ಈಗ ಆಫ್ ಮಾಡಿ, ಈಗ ನೀರೆಲ್ಲ ಡಿಸ್ಪೋಸ್ ಮಾಡಿ ಆಯ್ತು. ಈಗ ಒಂದ್ ಕ್ಲೀನ್ ಆಗಿರೋ ಕಿಚನ್ ಅಕ್ಕಿನಲ್ಲಿ ಇದನ್ನ ಒರೆಸಿ, ಸ್ಟೀಮ್ ಇಂದ ಒಳಗಡೆ ಇರೋ ಹಾರ್ಡ್ ವಾಟರ್ ಸ್ಟೈನ್ಸ್ ಎಲ್ಲ ಹೋಗಿ ಕೆಟಲ್ ಕ್ಲೀನ್ ಆಗಿರುತ್ತೆ. ಮೈಕ್ರೋವೇವ್ ಅವನ್ ಅಲ್ಲಿ ಏನಾದ್ರೂ ಕುಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೆಲ್ಲ ಆಯಿಲ್ ಸ್ಟೈನ್ಸ್ ಇರುತ್ತೆ, ಸ್ಪ್ರೆಡ್ ಆಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಸ್ವಲ್ಪ ನೀರ್ ತಗೊಳ್ಳಿ ಒಂದ್ ಬೌಲ್ ಅಲ್ಲಿ, ಸ್ವಲ್ಪ ವಿನೆಗರ್ ಹಾಕಿ ಇದನ್ನ ಇದ್ರಲ್ಲಿ ಇಟ್ಟು ಒಂದ್ 3 to 4 minutes ಸೆಟ್ ಮಾಡ್ಬಿಡಿ. ಕ್ಲೀನ್ ಮಾಡ್ಕೊಳ್ಳಿ, ಸ್ಟೈನ್ಸ್ ಇರೋದೆಲ್ಲ ಬಂದ್ಬಿಡುತ್ತೆ. ಶ್ರಮ ಇಲ್ದಿರ ಅವನ್ನು ಕ್ಲೀನ್ ಮಾಡ್ಬೋದು. ಮೊಟ್ಟೆ ಬಾಯ್ಲ್ ಆಗುವಾಗ ಮೊಟ್ಟೆ ಎಲ್ಲ ಒಡ್ದೋಗಿ ಒಳಗಡೆ ಇರೋ ಬಿಳಿ ಭಾಗ ಎಲ್ಲ ಈಚೆ ಬರುತ್ತೆ. ಸೊ ಹಾಗಾಗ್ಬಾರ್ದಂದ್ರೆ ಮೊಟ್ಟೆ ಬಾಯ್ಲ್ ಆಗುವಾಗ್ಲೇನೆ ಸ್ವಲ್ಪ ವಿನೆಗರ್ ಹಾಕಿ, ಒಂದ್ ಕ್ಯಾಪ್ ಅಷ್ಟು. ಈಗ ಬಾಯ್ಲ್ ಮಾಡಿ, ಹೀಗೆ ಮಾಡೋದ್ರಿಂದ ಮೊಟ್ಟೆ ಒಡೆದು ಅದು ಬಿಳಿ ಭಾಗ ಈಚೆ ಬರೋ ಸಾಧ್ಯತೆ ಕೂಡ ಇರಲ್ಲ. ಕಿಚನ್ ಸಿಂಕ್ನ ದಿನಾಗ್ಲೂ ಒಂದ್ಸರಿ ಎಲ್ಲಾ ಕಡೆ ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ವಿನೆಗರ್ ಹಾಕಿ ಈಗ ಇದನ್ನ ಒಂದು 5 to 10 minutes ಹೀಗೆ ಬಿಟ್ಬಿಡಿ. ಈಗ ಒಂದು 5 to 10 minutes ಆದ್ಮೇಲೆ ಬಿಸಿ ನೀರನ್ನ ಇತರ ಹಾಕಿ, ಹೀಗ್ ಮಾಡೋದ್ರಿಂದ ಸಿಂಕ್ ಒಳಗಡೆ ಏನಾದ್ರೂ ಬ್ಲಾಕ್ ಆಗಿದ್ರು ರಿಲೀಸ್ ಆಗುತ್ತೆ, ನಿಮ್ ಸಿಂಕ್ ಕೂಡ ಕ್ಲೀನ್ ಆಗಿರುತ್ತೆ. ಯೂಶ್ವಲಿ ನಾನ್ ವೆಜ್ ಎಲ್ಲ ಕುಕ್ ಮಾಡಿದ್ಮೇಲೆ ಇಲ್ಲಾಂದ್ರೆ ಊಟ ಮಾಡಿದ್ಮೇಲೆ ಕೂಡ ಒಂಥರ ಸ್ಮೆಲ್ ಇರುತ್ತೆ, ಫೌಲ್ ಸ್ಮೆಲ್ ಇರುತ್ತೆ, ಮೀಟ್ದು ಹಾಗೂ ಈರುಳ್ಳಿ ಸ್ಮೆಲ್ ಆಗಿರ್ಬೋದು, ಅದು ಹ್ಯಾಂಡ್ ವಾಶ್ ಮಾಡಿದ್ಮೇಲೂ ಹೋಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಾರ್ಮಲಿ ಹ್ಯಾಂಡ್ ವಾಶ್ ಅಲ್ಲೇನೆ ಕೈ ತೊಳ್ಕೊಳ್ಳಿ, ಹ್ಯಾಂಡ್ ವಾಶ್
ಇದಾದ್ಮೇಲೆ ಸ್ವಲ್ಪ ವಿನೆಗರ್ನ ಕೈ ಮೇಲೆ ತಗೊಂಡು ಎಲ್ಲ ಫಿಂಗರ್ಸ್ ಮೇಲೂ ರಬ್ ಮಾಡಿ ಚೆನ್ನಾಗಿ. ಹೀಗೆ ಮಾಡೋದ್ರಿಂದ ಕೈಯಲ್ಲಿರೋ ಸ್ಮೆಲ್ ಎಲ್ಲ ಹೋಗುತ್ತೆ, ಫ್ರೆಶ್ ಅನ್ಸುತ್ತೆ. ಸನ್ಗ್ಲಾಸ್ ಮೇಲೆ ತುಂಬಾ ಫಿಂಗರ್ ಪ್ರಿಂಟ್ಸ್ ಬಿದ್ದಿರತ್ತೆ ಹಾಗೂ ತುಂಬಾ ಡಸ್ಟ್ ಕೂಡ ಕಲೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಎರಡ್ ಸೈಡನ್ನು ಈ ತರ ವಿನೆಗರ್ ಹಚ್ಕೊಳ್ಳಿ. ಈಗ ಒಂದು ಕ್ಲೀನ್ ಆಗಿರೋ ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಕೊಳ್ಳಿ. ನಿಮ್ ಗ್ಲಾಸಸ್ ಕ್ಲೀನ್ ಆಗಿರತ್ತೆ ಹಾಗೂ ಶೈನಿ ಶೈನಿ ಆಗಿರತ್ತೆ. ಫ್ರೆಂಡ್ಸ್, ವಿನೆಗರ್ ಇಂದ ಏನೇನೆಲ್ಲ ಯೂಸಸ್ ಇದೆ ಅಂತ ನಿಮ್ ಫೇವರೇಟ್ ಹ್ಯಾಕ್ ಯಾವ್ದು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.